हलो फ्रेंड्स नमस्कार इवतना वीडियो वर्क ब्लौज ईजी यी होलीबू अोड़ इले मोदल नानु तोलना तेजकोल्ता तोलिन मुंभागदल्ली रीति एरडू कडेगू कूड़ा गेरेयन्नु हाकोळ्ळोण हागे मुंभागदल्ली स्वल्प जॉइंट बंदिदे जॉइंट पीसन्नु रेडी माड्कोळ्ळोण इल्लि नोडि नानु ई रीति एरडू जॉइंट पीसन्नु तेगेदुकोंडिद्देने हिंभागदल्ली अंद्रे उल्टा पीस के ई रीति इल्लू कूड़ा ओंदोंदु मार्कन्नु हाकोळ्ता इद्देने हागे सीधा बट्टे अंद्रे मेले काणुव बट्टेगे सीधा बट्टे अंत हेळ्तीवि उल्टानल्लि ಈ ರೀತಿ ಒಂದು ಹೊಲಿಗೆಯನ್ನ ಹಾಕೊಂಡು ಬಿಡಿ ಈ ರೀತಿ ಎರಡು ತೋಳಿನ ಪೀಸ್ಕು ಒಂದೇ ಬಾರಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಕನ್ಫ್ಯೂಸ್ ಆಗೋದಿಲ್ಲ ಇದಕ್ಕೂ ಕೂಡ ಈ ರೀತಿ ಮಾಡ್ಕೊಂಡು ಒಂದು ಪಾಯಿಂಟ್ ಹೊಲಿಗೆಗೆ ನಾವು ಕಿನ್ನರಿ ಹೊಲಿಗೆ ಅಂತ ಹೇಳ್ತೀವಿ ಅದನ್ನ ಹಾಕೊಂಡು ಬಿಡೋಣ ಈಗ ನೋಡಿ ಈ ರೀತಿ ನೋಡ್ಕೊಂಡು ಬಿಟ್ಟು ಕರೆಕ್ಟ್ ಆಗಿ ಕೆಳಗಡೆ ಸ್ವಲ್ಪ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಂಡು ಬಿಡೋಣ ಜಾಯಿಂಟ್ ಹಾಕೊಂಡಿರೋ ಎರಡು ಪೀಸ್ನ ಮೇಲ್ಭಾಗವನ್ನ ಈ ರೀತಿ ಹಾಕೊಳ್ತಾ ಇದ್ದೇನೆ ಹಾಗೆ ರೈಟ್ ಮಾರ್ಕ್ ಹಾಕಿರೋ ಭಾಗವನ್ನ ಈ ರೀತಿ ಎರಡು ಕಡೆಗೂ ಕೂಡ ಕೆಳಭಾಗದಲ್ಲಿ ಬರುವಂತೆ ಮುಂಭಾಗವನ್ನ ಹಾಕೊಳ್ತಾ ಇದ್ದೇನೆ ಹಾಗೂ ಕರೆಕ್ಟ್ ಆಗಿ ಸೆಂಟರ್ ನೋಡ್ಕೊಳ್ಳಿ ತೋಳನ್ನ ಮೇಲೆ ಕೆಳಗು ಕೂಡ ಕರೆಕ್ಟ್ ಆಗಿ ಹೊಂದಿಸ್ಕೊಂಡು ಒಂದು ಗುಂಪಿನನ್ನ ಹಾಕೊಂಡು ಬಿಡೋಣ ಈಗ ಕೆಳಗಡೆ ಬಾರ್ಡರ್ ಲೈನ್ ಅನ್ನು ನೋಡ್ಕೊಂಡು ಬಿಟ್ಟು ಲೈನಿಂಗ್ ಅನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೇನೆ ಲೈನಿಂಗ್ ನ ತುದಿಗೆ ಈ ರೀತಿ ಒಂದೊಂದು ಹೊಲಿಗೆಯನ್ನ ಹಾಕೊಳ್ತಾ ಇದ್ದೇನೆ ಈಗ ಲೈನಿಂಗ್ ಅನ್ನು ತಿರುಗಿಸಿ ಇಲ್ಲೂ ಕೂಡ ತೋಳಿನ ತುದಿಗೆ ಒಂದೊಂದು ಪಾಯಿಂಟ್ ಸ್ಟಿಚ್ ಅನ್ನು ಹಾಕೊಳ್ತಾ ಇದ್ದೇನೆ ಈಗ ಪೂರ್ತಿಯಾಗಿ ತೋಳಿನ ಪೀಸ್ ಗೆ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡ್ಕೊಂಡು ಬಿಡೋಣ ಈಗ ತೋಳನ್ನ ರೆಡಿ ಮಾಡ್ಕೊಂಡಿದ್ದಾಗಿದೆ ಡಿಸೈನ್ ನೋಡಿ ಕರೆಕ್ಟ್ ಆಗಿ ಸೆಂಟರ್ ಗೆನೇ ಬಂದಿದೆ ಉಕ್ಸ್ ಪಟ್ಟಿಗಾಗಿ ನಾವು 1.5 ಇಂಚ್ನ ತೆಗೆದುಕೊಂಡಿದ್ವಿ ಅದರಲ್ಲಿ 1/2 ಇಂಚ್ನ ನಾನು ಈ ರೀತಿ ಮಡಚಿ ಹೊಲ್ಕೊಳ್ತಾ ಇದ್ದೇನೆ ಹಾಗೆ ರಿಂಗ್ಸ್ ಪಟ್ಟಿಗೂ ಕೂಡ 1/2 ಇಂಚ್ ಈ ರೀತಿ ಮಡಚಿ ಹೊಲಿಗೆ ಹಾಕೊಳ್ತಾ ಇದ್ದೇನೆ ಕ್ರಾಸ್ ಬೆಲ್ಟ್ ಅನ್ನು ಈ ರೀತಿ ಡೈರೆಕ್ಷನ್ ನೋಡಿಕೊಂಡು 3 ಪೀಸ್ ಅನ್ನು ಸರಿಯಾಗಿ ಹೊಂದಿಸಿಕೊಂಡು 1/2 ಇಂಚ್ ಗೆ ಒಂದು ಹೊಲಿಗೆಯನ್ನ ಹಾಕೊಳ್ಳೋಣ ಎರಡು ಕ್ರಾಸ್ ಬೆಲ್ಟ್ ನ ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಈ ಕಚ್ಚಾ ಏನಿರುತ್ತೆ ನೋಡಿ 1/2 ಇಂಚಿಂದು ಅದನ್ನ ಲೈನಿಂಗ್ ಕಡೆ ಬರುವಂತೆ ತಿರುಗಿಸಿ ಲೈನಿಂಗ್ ನ ಮೇಲೆ ಒಂದೊಂದು ಪಾಯಿಂಟ್ ಹೊಲಿಗೆಯನ್ನ ಹಾಕೊಂಡು ಬಿಡೋಣ ಕ್ರಾಸ್ ಬೆಲ್ಟ್ ರೆಡಿ ಆಗಿದೆ ಈಗ ಮುಂಭಾಗವನ್ನ ಈ ರೀತಿ ಪಾಯಿಂಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇದರಿಂದ ಎರಡು ಕಡೆಗೂ ಕೂಡ ಒಂದೇ ರೀತಿಯ ಡಾಟ್ಸ್ ಬರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಲೈನಿಂಗ್ ಅನ್ನು ಓಪನ್ ಮಾಡ್ಕೊಂಡು ಬ್ಲೌಸ್ ಪೀಸ್ ಉಲ್ಟಾ ಭಾಗದಲ್ಲಿ ಈ ರೀತಿ ಸರಿಯಾಗಿ ಹೊಂದಿಸ್ಕೊಂಡು ಬಿಟ್ಟು ಲೈನಿಂಗ್ ಅನ್ನು ಸುಕ್ಕಿಲ್ಲದಂತೆ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ ಲೈನಿಂಗ್ ನ ಬಿಟ್ಟು ಉಳಿದ ಎಕ್ಸ್ಟ್ರಾ ಕಚ್ಚಾ ಬಟ್ಟೆಯನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡೋಣ
ಈಗ ಮುಂಭಾಗದ ಒನ್ ಸೈಡ್ ಪೀಸ್ಗೆ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೇನೆ. ಈಗ ಮುಖ್ಯವಾಗಿ ಇಲ್ಲಿ ಎಂಬ್ರಾಯ್ಡಿಂಗ್ ಮಾಡಿದಂತಹ ಪೀಸ್ಗೆ ಲೈನಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಸಿಂಗಲ್ ಗೋಡಾಯನ್ನು ಯೂಸ್ ಮಾಡ್ತಾ ಇಲ್ಲ, ಮಾಮೂಲಿ ಹೊಲಿಯೋ ಗೋಡನಲ್ಲೇ ಇದನ್ನು ಹೊಲ್ ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡ್ಬಿಟ್ಟು ಎಂಬ್ರಾಯ್ಡಿಂಗ್ ಮಾಡಿದ ಡಿಸೈನ್ ತುದಿ ಅಂದರೆ ಸ್ಟಾರ್ಟಿಂಗ್ ಇರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಒಂದು ಪಾಯಿಂಟ್ಗೆ ಈ ರೀತಿ ಹೊಲಿತಾ ಬನ್ನಿ. ಗೋಡವನ್ನು ಸ್ವಲ್ಪ ಮೇಲಕ್ಕೆ ಎತ್ಕೊಂಡ್ಬಿಟ್ಟು ಹೊಲಿರಿ, ಇದರಿಂದ ಕರೆಕ್ಟಾಗಿ ಫಿನಿಷಿಂಗ್ ಬರುತ್ತೆ. ನೆಕ್ಸ್ಟ್ ಸೈಡ್ ಬರುವಂತಹ ಉಳಿದ ಈ ಕಚ್ಚಾ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಹೀಗೆ ಕಚ್ಚನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಕರೆಕ್ಟಾಗಿ ಲೈನಿಂಗ್ನ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲೂ ಕೂಡ ಸ್ವಲ್ಪ ಗೋಡವನ್ನು ಮೇಲಕ್ಕೆ ಎತ್ಕೊಂಡ್ಬಿಟ್ಟು ತುದಿಗೆ ನಾನು ಒಂದು ಹೊಲಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಎಂಬ್ರಾಯ್ಡಿಂಗ್ ಮಾಡಿದ ಈ ಸೈಡ್ ಪೀಸ್ಗೂ ಕೂಡ ಪೂರ್ತಿಯಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಉಳಿದಂತಹ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಎಂಬ್ರಾಯ್ಡಿಂಗ್ ಬಂದಂತಹ ಮುಂಭಾಗದಲ್ಲಿ ಆಲ್ರೆಡಿ ಲೈನಿಂಗನ್ನು ಟರ್ನ್ ಮಾಡಿ ಹೊಲಿದಿದ್ದಾಗಿದೆ. ಈಗ ಒನ್ ಸೈಡ್ ಮಾತ್ರ ನಾವು ಎಮ್ಮಿಂಗಿಗಾಗಿ ಪೀಸನ್ನು ಹಚ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಈ ಎಲ್ಲ ಟಕ್ಸ್ಗಳನ್ನು ಹಿಡಿದುಕೊಂಡ್ಬಿಡೋಣ. ಈಗ ಮುಂಭಾಗದ ಎರಡು ಸೈಡು ಫ್ರಂಟ್ ಪೀಸ್ ರೆಡಿಯಾಗಿದೆ. ಈಗ ಇದಕ್ಕೆ ಕ್ರಾಸ್ ಬೆಲ್ಟನ್ನು ಹಚ್ಕೊಳ್ಳೋಣ. ಈ ರೀತಿ ಕರೆಕ್ಟಾಗಿ ಪಾಯಿಂಟ್ ಸೆಂಟ್ರಿಗೆ ನೋಡ್ಕೊಂಡ್ಬಿಟ್ಟು ಒಂದು ಗೋಡಾನಷ್ಟು ನಾವು ಸುಕ್ಕಿಲ್ಲದಂತೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಹಾಗೆ ಮೇಲ್ಭಾಗದಲ್ಲಿ ಟಕ್ಸ್ ಇಟ್ಕೊಂಡಿರ್ತೀವಲ್ವ, ಆ ಪೀಸನ್ನು ಈ ರೀತಿ ಫೋಲ್ಡ್ ಮಾಡಿ ಕ್ರಾಸ್ ಬೆಲ್ಟ್ನ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ತುದಿಗೆ ನಾವು ಈ ರೀತಿ ಹೊಲಿಗೆಯನ್ನು ಹಾಕ್ಕೊಳ್ಳೋಣ. ಎರಡು ಕ್ರಾಸ್ ಬೆಲ್ಟ್ನ ಮಧ್ಯದಲ್ಲಿ ಇರುವಂತಹ ಈ ಪೀಸ್ನ ಈ ರೀತಿ ನಿಧಾನವಾಗಿ ಎಳೆದುಕೊಳ್ಳಿ, ಆಗ ಹೊರಗಡೆ ಬರುತ್ತೆ. ನೋಡಿ, ಈ ರೀತಿ ಫಿನಿಷಿಂಗ್ ಬರುತ್ತೆ. ಇನ್ನೊಂದು ಸೈಡ್ ಮುಂಭಾಗದ ನೆಕ್ ಪೀಸಿಗೆ ಎಮ್ಮಿಂಗಿಗೋಸ್ಕರವಾಗಿ ಒಂದು ಕಾಲು ಇಂಚಿನಷ್ಟು ಈ ರೀತಿ ಪೀಸನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ರಿಂಗ್ಸ್ ಮತ್ತು ಉಕ್ಸ್ ಪಟ್ಟಿಯನ್ನು ಹಚ್ಕೊಳ್ತಾ ಇದ್ದೀನಿ.
ಇನ್ನೊಂದು ಸೈಡಿನ ಮುಂಭಾಗದ ನೆಕ್ಗೆ ಈ ರೀತಿ ಕ್ರಾಸ್ ಪೀಸನ್ನು ಹಚ್ಕೊಳ್ಳೋಣ. ಈ ಕ್ರಾಸ್ ಪೀಸನ್ನು ಒಂದು ಕಾಲು ಇಂಚಿನಷ್ಟು ಹಚ್ಕೊಂಡ್ರೆ ಸಾಕು. ಹೀಗೆ ಲೈನಿಂಗನ್ನು ಉಲ್ಟಾ ತಿರುಗಿಸಿ ಲೈನಿಂಗ್ ಸೈಡು ಪಾಯಿಂಟ್ ಹೊಲಿಗೆನ ಹಾಕ್ಕೊಳ್ಳಿ. ಹಾಗೆ ಉಳಿದಂತಹ ಈ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಂಡು ಬಿಡೋಣ. ಸ್ನೇಹಿತರೆ, ವಿಡಿಯೋ ತುಂಬ ಉದ್ದವಾದ ಕಾರಣ ಇಲ್ಲಿ ತೋಳು ಮತ್ತು ಮುಂಭಾಗವನ್ನು ಮಾತ್ರ ತೋರಿಸುತ್ತಾ ವಿಡಿಯೋವನ್ನು ಕಟ್ ಮಾಡಿ ಪಾರ್ಟ್ ಟೂ ಆಗಿ ಮಾಡಿದ್ದೇನೆ. ಹಾಗಾಗಿ ಉಳಿದ ಭಾಗವನ್ನು ನೋಡಿ ಬ್ಲೌಸ್ ಹೊಲಿಯುವುದನ್ನು ಪೂರ್ತಿಯಾಗಿ ಕಲಿಯಬೇಕೆಂಬುದೇ ನಮ್ಮ ಆಸೆ. ವಿಡಿಯೋವನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.